ಕೇಂದ್ರ ಸರ್ಕಾರದ 500 1000 ರೂಪಾಯಿ ಮುಖಬೆಲೆಯ ಹಳೆಯ ನೋಟುಗಳ ಬ್ಯಾನ್ ನಿಂದ ಸಂಕಷ್ಟ ಅನುಭವಿಸಿದ ಜನಸಾಮಾನ್ಯರು ಇದೀಗ 10 ರೂಪಾಯಿ ನಾಣ್ಯ ಚಲಾವಣೆ ಇಲ್ಲದೆ ತೊಂದರೆ ಅನುಭವಿಸುವಂತಾಗಿದೆ. ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತಾ ಇದೆ. ಆನೇಕಲ್ ತಾಲೂಕಿನಾದ್ಯಂತ ಸರ್ಕಾರಿ ಸಾರಿಗೆ ಸಂಸ್ಥೆಯ ವಾಹನಗಳಲ್ಲಿ ಹಾಗೂ ಅಂಗಡಿಗಳಲ್ಲಿ 10 ರೂಪಾಯಿ ನಾಣ್ಯಗಳು ಚಲಾವಣೆ ಇಲ್ಲದ ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಇದ್ದಾರೆ. ಇನ್ನು ಹೊಸೂರಿನಿಂದ ಆನೇಕಲ್ಗೆ ಬರುವ ಮಾರ್ಗ ಮಧ್ಯೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಕರೊಬ್ಬರು 10 ರೂಪಾಯಿ ನಾಣ್ಯ ನೀಡಿದಾಗ ಸ್ವೀಕರಿಸದೆ ಬಸ್ನಿಂದ ಕೆಳಗಿಳಿಸಿದ ಘಟನೆಯೂ ನಡೆದಿದೆ. ಇನ್ನು 10 ರೂಪಾಯಿ ನಾಣ್ಯಗಳಲ್ಲೂ ಕೆಲವು ನಕಲಿ ನಾಣ್ಯಗಳು ಸೇರಿರೋದರಿಂದ ಸಾರ್ವಜನಿಕರಲ್ಲಿ ಅಸಲಿ ನಾಣ್ಯ ನಕಲಿ ನಾಣ್ಯ ಯಾವುದು ಎಂಬ ಗೊಂದಲ ಮೂಡಿಸಿದೆ. ವ್ಯಾಪಾರಸ್ಥರು ಹಾಗೂ ಸರ್ಕಾರಿ ಸಾರಿಗೆ ಬಸ್ ಕಂಡಕ್ಟರ್ಗಳು ನಾಣ್ಯಗಳನ್ನು ಪಡೆಯದೇ ಇರೋದು ಜನಸಾಮಾನ್ಯರ ನಿದ್ದೆ ಕೆಡಿಸಿದೆ. ಯಾವುದೇ ಒಂದು ಅಂಗಡಿಗಳಾಗಲಿ ಯಾವುದೇ ಅಂಗಡಿ ಮುಂಗಟ್ಟುಗಳಾಗಲಿ ಮತ್ತೆ ತಕ್ಕಂಥ ಸರ್ಕಾರಿ ಬಸ್ಗಳಲ್ಲಾಗಲಿ ಇಲ್ಲ ಮಾರುಕಟ್ಟೆ ಆಗಲಿ 10 ರೂಪಾಯಿ ಕಾನ್ ಇವತ್ತು ತಗೊಳ್ತಾ ನಿಟ್ಟಿನಲ್ಲಿ ಇವತ್ತು 10 ರೂಪಾಯಿ ಕಾನ್ನ ಬ್ಯಾನ್ ಮಾಡಬೇಕಂತೇಳಿ ಇವತ್ತು ನಾವು ಈ ವಿಷಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೌದು, ಈಗ ಮತ್ತೆ ಲಾಸ್ಟಲ್ಲಿ ನಾನು ಸಹ ಬಸ್ ಇರಬೇಕಾದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ಸೇ ಸಾಮಾನ್ಯ ಹೆಚ್ಚಿನ ಪ್ರವಾಸ ಮಾಡ್ತೀವಿ. ಅದೇ ಕೆ ಎಸ್ ಆರ್ ಟಿ ಸಿ ಅಂತ ಕಂಡಕ್ಟರ್ಗೆ ನಾನು 50 ರೂಪಾಯಿ ಕೊಟ್ಟಾಗ 15 ರೂಪಾಯಿ ಟಿಕೆಟ್ ತೊಗೊಂಡು 35 ರೂಪಾಯಿ ಕಾಯ್ನ 3 ರೂಪಾಯಿ 10 ರೂಪಾಯಿ ಕಾಯ್ನೆ ಕೊಟ್ಟರು ಕೆ ಎಸ್ ಆರ್ ಟಿ ಕಂಡಕ್ಟರ್ ಕೊಟ್ಟರು ಪ್ಲಸ್ 5 ರೂಪಾಯಿ ಕಾಯ್ನೆ ಕೊಟ್ಟರು ಆ 35 ರೂಪಾಯಿ ಕಾಯ್ನ 5 ರೂಪಾಯಿ ಮಾತ್ರ ತಗೊಳ್ತಾರೆ. 10 ರೂಪಾಯಿ ಇರ್ತಕ್ಕಂಥ 3 ಕಾಯ್ನೆಗಳನ್ನ ಅದೇ ಕೆ ಎಸ್ ಆರ್ ಟಿ ಕಂಡಕ್ಟರ್ ಕೊಟ್ಟಾಗ ವಾಪಸ್ ತಗೊಂಡಿಲ್ಲ ಅವ್ರು, ನೆನ್ನೆ ತಗೊಂಡಿಲ್ಲ ಬೇಡ ಅಂತೇಳಿ ವಾಪಸ್ ಕೊಟ್ಟರು. ಮತ್ತೆ ನಾನು ಆ ಸಮಯದಲ್ಲಿ ನನ್ನ ಹತ್ರ ದುಡ್ಡಿರೋ 10 ರೂಪಾಯಿ ಇಲ್ಲ, ನಾನು ಹೇಗೆ ಟ್ರಾವೆಲ್ ಮಾಡಲಿ ನನಗೆ.